ಹೊಂದಾಣಿಕೆ ಆದ ಮೇಲೆ ಕೆಲವು ಕಡೆ ಸಂಪರ್ಕದ ಕೊರತೆ ಆಗಿತ್ತು. ಅಷ್ಟಿದ್ರೂ ಕೂಡ ಅದನ್ನು ಮನಸ್ಸಿಗೆ ಹಾಕ್ಕೊಂಡೆ. ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಬಿ ಜೆ ಪಿ ಸಭೆ ನಡೆಯುತ್ತೋ ಅಲ್ಲೆಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಇದ್ದೇ ಇರ್ತಾಯಿದ್ರು, ಶಾಲು ಹಾಕ್ಕೊಂಡೇ ಇರ್ತಾಯಿದ್ರು ಜೆ ಡಿ ಎಸ್ ಕಾರ್ಯಕರ್ತರು. ಹಾಂ ಶರವಣ ಹೇಳ್ತಾವ್ರೆ ಜಾಸ್ತಿ ನಾವೇ ಇರ್ತಾಯಿದ್ರಿ ಅಂತ. ಆ ರೀತಿ ಒಂದು ರೀತಿ ಹಾಲು ಜೇನ ರೀತಿಯಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಒಂದು ಸಮನ್ವಯದಿಂದ ಏನು ಕೇಂದ್ರದ ನಾಯಕರು ಹೇಳದಿದ್ರೂ ಕೂಡ ಮನಸ್ಫೂರ್ತಿಯಾಗಿ, ಅಂದರೆ ಕೇಂದ್ರದವ್ರು ಹೇಳಬೇಕು ಲೀಡರ್ ಹೇಳಬೇಕು ಅಂತ ಯಾರಿಗೂ ಗಮನಕ್ಕೆ ಬರಲಿಲ್ಲ. ಇಲ್ಲಪ್ಪ, ಇಂಥ ಕಷ್ಟ ಸಮಯದಲ್ಲಿ ನಾವೆಲ್ಲರೂ ಕೂಡ ದೇವೇಗೌಡರು ಏನು ಹೇಳಿದ್ದಾರೆ, ಈ ದೇಶದ ಪ್ರಧಾನಿ ಮತ್ತೊಮ್ಮೆ ನರೇಂದ್ರ ಮೋದಿ ಆಗಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಾ, ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಚಪ್ಪಾಳೆ ಹೊಡೀರಿ ಬಂಧುಗಳ ವೇದಿಕೆ ಮೇಲೆ. ನಮ್ಮ ಕುಮಾರಣ್ಣ ಅವರು ಆಸೀನರಾಗಿದ್ದಾರೆ, ಜೆ ಡಿ ಎಸ್ಸಿನ ರಾಜ್ಯದ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು. ಅವರು ಸದಾ ಹೇಳ್ತಾ ಇರ್ತಾರೆ, ಈ ಪಾಪಿಗಳ ಜೊತೆ ನಾನು ಸರ್ಕಾರ ಮಾಡಿ ಕ್ಲರ್ಕ್ ಆಗಿದ್ದೆ, ನಾನು 1 ವರ್ಷ 14 ತಿಂಗಳು ಕ್ಲರ್ಕ್ ಆಗಿ ಕೆಲಸ ಮಾಡಿದ್ದೀನಿ, P1 ಆಗಿ ಕೆಲಸ ಮಾಡಿದ್ದೀನಿ, ಲೆಟ್ರ್ಗಳು ತಂದು ಟೇಬಲ್ಗಳ ಮೇಲೆ ಎಸ್ಬಿಟ್ಟು ಹೋಗ್ತಾ ಇದ್ರು. ನಿಜವಾಗಿ ನಾನು ಮುಖ್ಯಮಂತ್ರಿ ಅಂತ ನನಗೆ ಒಳ್ಳೆಯ ಹೆಸರು ಬಂದರೆ ಅದು ಬಿ ಜೆ ಪಿ ಸರ್ಕಾರದಲ್ಲಿ ಅಂತೇಳಿ ಕುಮಾರಣ್ಣವರು ಹಲವು ಬಾರಿ ಹೇಳಿದ್ದಾರೆ. ಹೇಳಿದಾರ ಕುಮಾರಣ್ಣನ ಗ್ರಾಮ ವಾಸ್ತವ್ಯ? ಅವಾಗೆ ಕುಮಾರಣ್ಣವರು ಇಡೀ ರಾಜ್ಯಕ್ಕೆ ಪರಿಚಯ ಆಗಿ ಒಳ್ಳೆಯ ಮುಖ್ಯಮಂತ್ರಿ ಅಂತ ಹೆಸರು ಮಾಡಿದ್ದು ಆಗಲೇ. ಹಾಂ, ಇಲ್ಲೋಗಿ ವಿಧಾನಸಭೆಯಲ್ಲಿ ಕೈ ಎತ್ತದ್ರಲ್ಲ, ಏನು ಜೋಡೆತ್ತು ಜೋಡೆತ್ತು ಅಂತ. ಹಾಂ, ಎಲ್ಲಿಗೆ ಹಾಕಿದ್ರು ಗೊತ್ತಾಯ್ತಲ್ಲ. ಈಗ ಕೆಲಸ ಆಗಬೇಕಾದ್ರೆ ಕೈ ಎತ್ತು, ಕೆಲಸ ಆದ ತಕ್ಷಣ ಚೂರಿ ಹಾಕು, ಇದು ಕಾಂಗ್ರೆಸ್ ಅವರ ಸಂಸ್ಕೃತಿ.